ಎಸ್ ವೀಕ್ಷಕರೇ, ಈಗಾಗಲೇ ಪ್ರತಿಭಟನೆಯ ಕಾವು ಜೋರಾಗಿದ್ದು, ಪ್ರತಿಭಟನೆಯ ಕಾವು ಇನ್ನೊಂದು ಹಂತಕ್ಕೆ ತಲುಪಿದ್ದು, ಕರವೆ ಕಾರ್ಯಕರ್ತರು ಈಗಾಗಲೇ ಹಿಂಬದಿಯ ಗೇಟ್ ನಿಂದ ಒಳನುಗ್ತಾ ಇರುವಂತಹ ದೃಶ್ಯ, ಮುಂಭಾಗದಲ್ಲಿ ಸಾಕಷ್ಟು ಪೊಲೀಸರು ಗಮನಿಸಿದ್ರು. ನೋಡ್ರಿ, ಇವತ್ತು ಏನೇ ಆದ್ರೂ ಈ ಮಾಲ್ನ ಉಳಿಸಲ್ಲ, ನಮ್ಗೇನೇ ಆಗ್ಬಹುದು, ಯಾವುದೇ ತರದಲ್ಲಿ ಏನೇದಾದ್ರೂ ನಾವು ಬಿಡಕ್ಕೆ ತಯಾರಿಲ್ಲ. ಇದು ನಾರಾಯಣಗೌಡ ಆದೇಶ ಆಗೈತೆ ಅವ್ರಿಗೆ. ನೋಡಿ ಸಾರ್, ಇದು ಅನ್ಯಾಯ. ಮಹಾರಾಷ್ಟ್ರದಿಂದ ತಮಿಳ್ನಾಡಿಂದ ಬಂದು ನಮ್ಮನ್ನ ತಿಂದು ನಮ್ಮ ನೀರು ಕುಡಿದು ಈ ಥರ ಮಾಡ್ತಾವ್ರೆ, ನಾವು ಸಹಿಸಲ್ಲ. ನಾರಾಯಣಗೌಡ ಆದೇಶ ಆಗಿದೆ, ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ. ಅದೇನೇ ಆಗ್ಬೋದು, ಯಾವ ಶಿಕ್ಷಣರೂ ಆಗ್ಬೋದು, ನಾವು ತಲೆ ಕೆಡಿಸ್ಕೊಳಕ್ಕಲ್ಲ. ನಾರಾಯಣಗೌಡರ ಆದೇಶ ನಾವು ಪಾಲಿಸ್ತೀವಿ. ಕನ್ನಡಿಗ ಅನ್ಯಾಯ ಆಗಿದೆ, ಇದ ವಿರೋಧಿಸ್ತೀವಿ. ಈ ಕಾಯೂರು ತೊಲಗಬೇಕು, ತೊಲಗತಕ್ಕ ನಾವು ಬಿಡಲ್ಲ ಯಾವ ಕಾರಣಕ್ಕೂ, ಯಾವ ಕಾರಣಕ್ಕೂ ಬಿಡಲ್ಲ. ಓಕೆ, ಎಸ್ ವೀಕ್ಷಕರ, ಈಗಾಗಲೇ ಮಾಲಭೇಷದ ಹಿಂಬದಿಯ ಗೇಟ್ ನಿಂದ ಒಳನುಗ್ಗಿರುವಂತಹ ಒಂದು ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು ಏನಿದ್ದಾರೆ ಅವರು ಈಗಾಗಲೇ ಮಾಲ್ನ ಒಳನುಗ್ಗುವಂತ ಒಂದು ಯೋಚನೆಯನ್ನು ಮಾಡ್ತಾ ಇರುವಂತದ್ದು ಸಾಕಷ್ಟು ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಾಕಷ್ಟು ಸಂಘರ್ಷ ಏರ್ಪಟ್ಟಿರುವಂತದ್ದು. ಮಾತಾಡಿದ್ದೆ ನಾನು ಎಷ್ಟು ನೋಡಿದ್ರು, ಮಾಲಾಪೇಶದಲ್ಲಿ ಕಂಡು ಬರುವಂತಹ ದೃಶ್ಯ ಇದು. ಈ ಒಂದು ಪ್ರತಿಭಟನೆಯ ಕಾವು ಈಗ ಉಗ್ರ ರೂಪಕ್ಕೆ ಪಡೆದುಕೊಂಡಿದೆ. ಎಲ್ಲ ರೀತಿಯಾದಂತಹ ಒಂದು ಏನು ಭದ್ರತೆಯ ಒಂದು ವ್ಯವಸ್ಥೆ ಇತ್ತು, ಅದನ್ನೆಲ್ಲವನ್ನು ಕಡೆಗಣಿಸಿ ಅಥವಾ ಅದೆಲ್ಲವನ್ನು ಮುರಿದು ಹಾಕಿ ಒಳನುಗ್ಗುವಂತಹ ಎಲ್ಲ ಸತತ ಪ್ರಯತ್ನಗಳು ಕರವೇ ಕಾರ್ಯಕರ್ತರಿಂದ ನಡೀತಾ ಇರುವಂತದ್ದು. ಅನ್ಯಾಯ, ಅನ್ಯಾಯ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.